Hi friends, ಹೇಗಿದ್ದೀರೆಲ್ಲರೂ ಇವತ್ತು ನಾವು ಪರೋಟ ಮಾಡುವ ಮಲಬಾರ್ ಪರೋಟ ಓಕೆ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಮೈದಾ ಇಲ್ಲಿ ನಾನು 3 ಕಪ್ ಮೈದಾ ತಗೊಂಡಿದ್ದೇನೆ ಮತ್ತು 1 ಟೇಬಲ್ ಸ್ಪೂನು ಸಕ್ಕರೆ ಮತ್ತು ರುಚಿಗೆ ಉಪ್ಪು ಮತ್ತು ಬೆಣ್ಣೆ ಎಣ್ಣೆ ಮತ್ತು ನೀರು ಓಕೆ ಈಗ ಹೇಗೆ ಮಾಡುವ ಅಂತ ನೋಡುವ ಮೊದಲಿಗೆ ಮೈದಾ ಹಿಟ್ಟಿಗೆ ಸಕ್ಕರೆ ಮತ್ತು ರುಚಿಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕಿ ಮತ್ತು ಬೆಣ್ಣೆ ಅಷ್ಟನ್ನು ಹಾಕಿ ನಾವು ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡುವ ಈ ಬೆಣ್ಣೆ ಸ್ವಲ್ಪ ಮಿಕ್ಸ್ ಹಾಕಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಸ್ಮೂತ್ ಡೋರ್ ರೆಡಿ ಮಾಡುವ ಸ್ಮೂತಾಗಿರಬೇಕು ಗಟ್ಟಿ ಬೇಡ ಅದು ಒಮ್ಮೆಲೆ ನೀರು ಹಾಕಿ ಕೂಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹೀಗೆ ಸ್ಮೂತಾದ ಡೋರ್ ರೆಡಿ ಮಾಡಬೇಕು ಆಮೇಲೆ ಇಷ್ಟ ಆದರೆ ಸಾಕು ಈಗ ಇದನ್ನೊಂದು 10 ನಿಮಿಷ ಮುಚ್ಚಿದ್ದೀವಿ ಈಗ 10 ನಿಮಿಷ ಆಗಿದೆ ಈಗ ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ನಾವು ಇದ್ದ ಸಂಚಲನ ನಮಗೆ ಎಷ್ಟು ಪರೋಟ ಬರ್ಕೋಬೇಕು ಅಷ್ಟು ಕಟ್ ಮಾಡಿ ತೆಗೆಯುವ ಈ ಕೆಳಗೆ ಎಲ್ಲ ಹೀಗೆ ಮೇಲಿಂದೆಲ್ಲ ಕ್ಲೀನ್ ಇದು ಮಾಡಿ ಬೌಲ್ ಮಾಡಬೇಕು ಈಗ ನಾವು ಒಂದೊಂದು ಪರೋಟಕ್ಕೆ ಎಷ್ಟು ಬೇಕು ಎಷ್ಟು ದೊಡ್ಡ ಪರೋಟ ಬೇಕು ಅಷ್ಟು ದೊಡ್ಡ ಒಂದು ಬೌಲ್ ಮಾಡಿ ಇಡುವ ಓಕೆ ಈಗ ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಾಕು ಮತ್ತು ಅದರ ಮೇಲೆ ಹಾಕಿ ಫುಲ್ಲು ಮಿಕ್ಸ್ ಮಾಡಬೇಕು ಓಕೆ ಫುಲ್ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಕಾಲ ಇಡುವ ಈಗ ಎಣ್ಣೆಯಲ್ಲೆಲ್ಲ ಕೊಟ್ಟಾಯಿತು ಓಕೆ ಈಗ ಸ್ವಲ್ಪ ಮುಚ್ಚಿ ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಸುವ ಈಗ ಒಂದು ಬೌಲ್ ತಗೊಂಡು ಅದನ್ನು ಪ್ಲ್ಯಾಟ್ಫಾರ್ಮಲ್ಲೇ ನಾವು ಕೈಯಲ್ಲಿ ಸ್ಪ್ರೆಡ್ ಮಾಡುವ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ಇದು ಹತ್ತಿರ ಪರವಾಗಿಲ್ಲ ಕಟ್ಟಾದೆಲ್ಲ ಬಟ್ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ತೆಲುಗು ಬರಬೇಕು ತುಂಬ ಮತ್ತು ಇದನ್ನು ಹೀಗೆ ತೆಕ್ಕೊಂಡು ಸ್ವಲ್ಪ ಹೀಗೆ ಉದ್ದಕ್ಕೆ ಇಡುವ ಸ್ವಲ್ಪ ಮನೆಯಲ್ಲಿ ಮಾಡೋದಲ್ಲ ಅತಿ ಈಸಿ ಮೆಥಡ್ ಆಗಿ ತೋರಿಸ್ತಾ ಇದ್ದೇನೆ ಎಲ್ಲ ನೋಡಿ ಫುಲ್ಲು ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಪ್ಲ್ಯಾಟ್ಫಾರ್ಮ್ ಚೆನ್ನಾಗಿ ಒರೆಸಿ ಮತ್ತೆ ಹೀಗೆ ಮಾಡಿ ಹಾಕಿ
ಬ್ಲೆಂಡ್ ಮಾಡಬೇಕು. ಕೈಯಲ್ಲಿ ಆದರೆ ಈಸಿಯಾಗಿ ಇರ್ತದೆ. ನಾವು ಲಟ್ಟಣಿಗೆಗಿಂತ ಸಹ ಹೀಗೆ ಆದಂಥ ಲೂ ಬಂದಂಥ ಮತ್ತು ಒಂದು ಸೈಡಿಂದ ಹೀಗೆ ತೆಗಿತಾ ಬರಲಿ. ಸ್ವಲ್ಪ ಫುಲ್ ಮಾಡೋದು ಇದನ್ನು ಹೀಗೆನೆಲ್ಲ ಮಾಡಿಡುವ. ಈಗ ಒಂದು ತವ ಬಿಸಿಯಲ್ಲಿ ಇಟ್ಟಿದ್ದೇನೆ. ನಾವು ಹೀಗೆ ಮಾಡಿಟ್ಟ ಒಂದು ಹಿಟ್ಟನ್ನು ತಗೊಂಡು ಅದನ್ನು ಕೈಯಲ್ಲಿ ಹೀಗೆ ಪ್ರೆಸ್ ಮಾಡುವ. ಎಷ್ಟು ದೊಡ್ಡ ಬೇಕೋ ಅಷ್ಟು. ಜಾಸ್ತಿ ತೆಳು ಮಾಡಲಿಕ್ಕೆ ಹೋಗ್ತದೆ. ಸಾಕು. ಈಗ ಬಿಸಿಯಾದ ತಲದ ಮೇಲೆ ಹಾಕುವ. ಫ್ರೈ ಆಯ್ತು ಒಂದು ಸೈಡ್ ಮೇಲೆ. ಈಗ ಒಂದು ಸೈಡ್ ಫ್ರೈ ಆಯಿತು. ಅದನ್ನು ಮಗುಚಿ ಹಾಕಿದ್ದೆ. ಈಗ ಎರಡೂ ಸೈಡಲ್ಲಿ ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೆಗೆಯುವ. ಈಗ ಇನ್ನೊಂದು ಪರೋಟ ರೆಡಿ ಮಾಡುವ. ಎಷ್ಟು ದೊಡ್ಡದಕ್ಕೆ ಸಾಕಾಗ್ತದೆ. ಮಾಡಿಯಪ್ಪ ಎಣ್ಣೆ ಹಾಕಿ ಎರಡು ಸೈಡಿಗೆ ಸಹ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಓಕೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ. ಎಣ್ಣೆ ಹಾಕಿದ್ರೆ ಅಷ್ಟು ಒಳ್ಳೆ ಆಗ್ತದೆ, ಟೇಸ್ಟಿ ಆಗ್ತದೆ. ಈಗಿನೆಲ್ಲ ಪರೋಟ ಮಾಡಿ ತೆಗೆಯುವ. ಈಗ ಪರೋಟ ಎಲ್ಲ ಮಾಡಿ ಆಯಿತು. ಈಗ ಅದು ಬಿಸಿ ಇರುವಾಗಲೇ ಎಲ್ಲ ತಗೊಂಡು ಒಟ್ಟಿಗೆ ಇಟ್ಟು ಅದನ್ನು ಮಾಡಿದ್ರೆ ಲೇಯರ್ ನೋಡಿ ಲೇಯರ್ ಬಿಡ್ತದೆ. ಓಕೆ. ಹಾಗೆ ನಾವು ಸ್ವಲ್ಪ ಅದನ್ನು ತಟ್ಟಬೇಕು ನೋಡಿ. ಅಷ್ಟು ಚೆನ್ನಾಗಿ ಬಂದಿದೆ. ಓಕೆ. ಇಷ್ಟಾದರೆ ಆಯಿತು. ಬಿಸಿ ಇರುವಾಗನೇ ಇದು ಪ್ರೊಸೀಜರ್ ಮಾಡಬೇಕು. ಈಗ ಪ್ಲೇಟಿಂಗ್ ಮಾಡುವ. ಬಿಸಿ ಬಿಸಿಯಾದ ಪರೋಟ ರೆಡಿ ಆಯಿತು. ಇದನ್ನು ಪನ್ನೀರ್ ಬಟರ್ ಮಸಾಲ ಜೊತೆ ತಿನ್ನಲಿಕ್ಕೆ ಸೂಪರ್ ಆಗಿರ್ತದೆ. ಓಕೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದಿದೆ. ಓಕೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ಬರೆದು ತಿಳಿಸಿ. ಬಾಯ್.